ಚನ್ನಪಟ್ಟಣದ ನಗರ ಪ್ರದೇಶದಲ್ಲಿ ಹಲವಾರು ವಾರ್ಡ್ಗಳಿಗೆ ಭೇಟಿ ಕೊಟ್ಟಿರತಕ್ಕಂತ ಕಾರ್ಯಕ್ರಮ ಬೆಳಗ್ಗೆಯಿಂದ ಪ್ರಾರಂಭ ಆಗಿದೆ. ಕೆಲವು ಪ್ರಮುಖ ನಾಯಕರುಗಳ ಮನೆಗೂ ಬೆಳಗ್ಗೆಯಿಂದ ಭೇಟಿ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಪ್ರತಿಯೊಂದು ವಾರ್ಡ್ಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಇಲ್ಲಿಯ ಒಂದು ಮುಸಲ್ಮಾನ್ ಬಂಧುಗಳ ಹೆಣ್ಣು ಮಕ್ಕಳಿದ್ದಾರೆ, ಸಹೋದರಿಯರು, ಅವರು ಹಲವಾರು ಸಮಸ್ಯೆಗಳ ಬಗ್ಗೆ ನನ್ನ ಮುಂದೆ ಗಮನ ಸೆಳೆದಿದ್ದಾರೆ. ನಾವು ನಿಮ್ಮ ಪರವಾಗಿದ್ದೇವೆ, ಯಾವುದೇ ಅಪಪ್ರಚಾರಕ್ಕೆ ನಾವು ಬಲಿಯಾಗೋದಿಲ್ಲ. ನಿಮ್ಮ ಪರವಾಗಿ ಮತ ಕೊಡಲಿಕ್ಕೆ ತಯಾರಾಗಿದ್ದೇವೆ. ನಮ್ಮ ಕಷ್ಟಗಳನ್ನು ಬಗೆಹರಿಸಿ ಅಂತಕ್ಕಂಥದ್ದೇ ಅವರೆಲ್ಲರ ಬೇಡಿಕೆಗಳು ಇಟ್ಟಿರ್ತಕ್ಕಂಥದ್ದು. ಅದರಿಂದ ಇಲ್ಲಿ ಕಾಂಗ್ರೆಸ್ ನಾಯಕರ ಒಂದು ಅಪಪ್ರಚಾರಗಳೇನಿದೆ ಈ ಚುನಾವಣೆಯಲ್ಲಿ ಅದ್ಯಾವುದು ಅವರಿಗೆ ಶಕ್ತಿ ತುಂಬಲಾರದು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ಈ ಚುನಾವಣೆ ಇದು ಅಂತಿಮವಾಗಿ ಇಲ್ಲಿಯ ಒಂದು ರಾಜಕೀಯದ ಬೆಳವಣಿಗೆಗಳು ಏನಾಯಿತು ಕಳೆದ ಒಂದು ತಿಂಗಳಿಂದ, ಆ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅನಿವಾರ್ಯವಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ಅಭ್ಯರ್ಥಿಯಾಗಿ ಚುನಾವಣೆ ನಿಲ್ಲಿಸಲೇಬೇಕಾಗಿದೆ. ಎನ್ಡಿಎ ಅಭ್ಯರ್ಥಿಯಾಗಿ ಇವತ್ತು ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಪುನಃ ಪರಾಭವಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಈಗಾಗಲೇ ಏನು ಹಲವಾರು ರೀತಿಯ ಕುತಂತ್ರಗಳನ್ನು ನಡೆಸ್ಕೊಂಡಿದ್ದಾರೆ. ಅದರಿಂದ ನನ್ನ ಒಂದು ಮುಂದಿನ ಬೆಳವಣಿಗೆಯನ್ನು ಸಂಪೂರ್ಣವಾಗಿ ಕುಂಠಿತಗೊಳಿಸ್ಬೋದು ಅಂತಕ್ಕಂಥದ್ದು ಅವರಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಅಂಶಗಳು. ರಾಜಕೀಯದಲ್ಲಿ ನನ್ನನ್ನು ಮುಗಿಸ್ಲೇಬೇಕು ಅಂತಕ್ಕಂಥದ್ದು, ಕೇಂದ್ರದಲ್ಲಿ ಮಂತ್ರಿ ಆದಂಥದ್ದು ಸಹಿಸಲಾಗದೇ ಇರತಕ್ಕಂಥದ್ದು ನಾನೇನು ಗಮನಿಸಿದ್ದೇನೆ. ಇವತ್ತು ಅವರ ಟಾರ್ಗೆಟ್ ಇರ್ತಕ್ಕಂಥದ್ದೇ ನಿಖಿಲ್ ಕುಮಾರಸ್ವಾಮಿಗಿಂತ ಹೆಚ್ಚಾಗಿ ಕುಮಾರಸ್ವಾಮಿಯ ಬೆಳವಣಿಗೆಯನ್ನು ಇವತ್ತು ಈ ಚುನಾವಣೆಯ ಮುಖಾಂತರ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತಕ್ಕಂಥದ್ದೇನಿದೆ. ಆದರೆ ಆ ಒಂದು ಅವರ ಕುತಂತ್ರಗಳಿಗೆ ಚನ್ನಪಟ್ಟದ ನನ್ನ ತಂದೆ ತಾಯಿದ್ರು ಯಾವುದೇ ಕಾರಣಕ್ಕೂ ಅವರಿಗೆ ಯಾವುದೇ ರೀತಿಯ ಬೆಂಬಲ ಕೊಡೋದಿಲ್ಲ ಅಂತಕ್ಕಂಥದ್ದು ನನಗೆ ಸಂಪೂರ್ಣವಾದ ವಿಶ್ವಾಸ. ಟಾರ್ಗೆಟ್ಟು ಅವರಿಗೆ ಜನತಾದಳವನ್ನು ಮುಗಿಸಬೇಕು ಅಂತಕ್ಕಂಥದ್ದೇ ಕಳೆದ ಚುನಾವಣೆಯಲ್ಲಿ ಅವರು ಅಸೆಂಬ್ಲಿ ಚುನಾವಣೆಯಲ್ಲಿ ಯಾವ ರೀತಿ ಚುನಾವಣೆ ನಡೆಸಿದ್ದಾರೆ. ನಾನು 2018ರಲ್ಲಿ ಅವ್ರ ಜೊತೆ ಸರ್ಕಾರ ಮಾಡಿ ಅಲ್ಲಿಂದ ನನ್ನ ಒಂದು ಪಕ್ಷವನ್ನು ಸಂಪೂರ್ಣವಾಗಿ ರಾಜ್ಯದಲ್ಲಿ ಮುಗಿಸಬೇಕು ಅಂತ ಹೊರಟಂಥ ಒಂದು ಅವ್ರ ನಡವಳಿಕೆಗೂ ಗೊತ್ತಿದೆ ನನಗೆ. ಅದನ್ನು ಮುಂದುವರಿಸಿ ವಿಧಾನಸಭೆಯ ಚುನಾವಣೆಯಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಮುಗಿಸಲೇಬೇಕು ಅಂತ ಹೊರಟು 19 ಸ್ಥಾನಕ್ಕೆ ಇಳಿಸಿದ್ದೇವೆ. ಅದರಲ್ಲೂ 12-13 ಜನ ಜೆಡಿಎಸ್ಸಿಂದ ಕಾಂಗ್ರೆಸ್ಗೆ ಬರ್ತಾರೆ ಅಂತಕ್ಕಂಥ ಅಪಪ್ರಚಾರಗಳು ನಡೆದೋದು. ಆದರೆ ಯಾರನ್ನು ಅವರು ಅಲುಗಾಡಿಸ್ಲಿಕ್ಕಾಗಿಲ್ಲ. ಇಲ್ಲಿ ಕುಮಾರಸ್ವಾಮಿಯ ಈಗಿನ ಒಂದು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿ ಇದ್ದಾರೆ, ಕೇಂದ್ರ ಸರ್ಕಾರದ ಹಿರಿಯ ಬಿಜೆಪಿ ನಾಯಕರು ನನಗೆ ಕೊಡ್ತಕ್ಕಂಥ ಒಂದು ಗೌರವ ಮತ್ತು ವಿಶ್ವಾಸ ಏನಿದೆ ಅದಕ್ಕೆ ಧಕ್ಕೆ ತರೋದ್ರಿಂದ ಕುಮಾರಸ್ವಾಮಿ ಮುಗಿಸ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅದು ಆಗ್ಲಾರದು ಅಂತಕ್ಕಂಥದ್ದು ನನ್ನ ಸರ್ ಅಲ್ಪಸಂಖ್ಯಾತ ಮತಗಳು ಬರುತ್ತೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್. ನಂದು ವಿಶೇಷವಾದ ಸ್ಟ್ರಾಟಜಿ ಏನಿಲ್ಲ, ಪ್ರತಿಯೊಂದು ಬಡಾವಣೆಗಳಿಗೆ ಭೇಟಿ ಕೊಡ್ತೇನೆ. ನನ್ನ ಮೇಲೆ ವಿಶ್ವಾಸ ಇದ್ದರೆ, ನನ್ನಿಂದ ಒಳ್ಳೆ ಕೆಲಸ ಆಗಿದೆ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿದ್ದರೆ ನಿಖಿಲ್ ಕುಮಾರಸ್ವಾಮಿಯವರಿಗೆ ಬೆಂಬಲ ಕೊಡಿ ಅಂತಕ್ಕಂಥದ್ದು ಕೇಳ್ತೀನಿ. ಇಲ್ಲ ನೋಡಿದೆ, ಕಳೆದ ಒಂದು ವಾರದಿಂದ ಮನೇಲಿ ಕೂಡ ಹಾಕೊಂಡು ಇವತ್ತು ವಿತ್ಡ್ರಾಯಲ್ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗಿರ್ತಕ್ಕಂಥ ನೋಡಿದಾಗ ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋದು ಮುಖಾಂತರ ಬಲವಂತವಾಗಿ ಯಾವ ಒಂದು ರೀತಿಯಲ್ಲಿ ಕೆಲವು ವ್ಯಕ್ತಿಗಳನ್ನು ಅವರು ಕಂಟ್ರೋಲಿಗೆ ತಗೊಳ್ಳಿಕ್ಕೆ ಹೊರಟಿದ್ದಾರೆ ಅದನ್ನು ನೀವು ಕಳೆದ ಒಂದು ವಾರದಿಂದ ಕಾಂಗ್ರೆಸ್ನಲ್ಲಿ ನಡೆದಿರತಕ್ಕಂಥ ಬೆಳವಣಿಗೆ ನೋಡಿದಾಗ ಅವರಲ್ಲಿ ಮುಕ್ತವಾದಂಥ ವಿಶ್ವಾಸ ಇದ್ದಿದ್ದಾರೆ. ಇಲ್ಲಿ ಮನೇಲಿ ಕೂಡ ಹಾಕೊಳ್ಳೋ ಅವಶ್ಯಕತೆ ಇತ್ತ ಒಂದು ವಾರದಿಂದ? ಆಮೇಲೆ ಅವರಿಗೆ ಬೆಂಗಾವರಾಗಿ ರಕ್ಷಣೆ ಕೊಡ್ತಾ ಇರತಕ್ಕಂಥ ಮಂತ್ರಿನ ಕಳಿಸಿದ್ದಾರೆ ಸಿದ್ದರಾಮಯ್ಯಗೆ ಜೊತೆಯಲ್ಲಿ, ಅಲ್ಲಿಗೆ ಅವರಲ್ಲಿ ವಿಶ್ವಾಸದ ಕೊರತೆ ಎಷ್ಟಿದೆ ಅನ್ನೋದನ್ನು ನೋಡಿ. ಸರ್, ಕೂಪನ್ ಕಾರ್ಡ್ ಸರ್ ಕೂಪನ್ ಕಾರ್ಡ್ ಹಂಚ್ತಿದ್ದಾರೆ ಅಂತ ಹೇಳಿದ್ರೆ ತಮ್ಮ ಕಮಲಕ್ಕೆ ಏನಾದ್ರು ಬಂದಿದೆ ಸರ್ ಕೂಪನ್ ಕಾರ್ಡ್ ಮಾಹಿತಿ ಇಲ್ಲ ಎಚ್ಎಂಟಿಗೆ ವಿಶ್ವ ಏನಿದೆ ಇವರೇನು ನಿನ್ನೆ
ಪಾಪ ಅರಣ್ಯ ಸಚಿವರು ಹೋಗಿದ್ದಾರೆ. ಅದು 2002 ಕೆನರಾ ಬ್ಯಾಂಕಿಗೆ ಕೊಟ್ಟಿರ್ತಕ್ಕಂಥ ಜಾಗ 2002 ಅದು ಕೆನರಾ ಬ್ಯಾಂಕ್ ಕೊಟ್ಟಿರ್ತಕ್ಕಂಥ ಜಾಗ HFD ಲೀಸ್ಗೆ ಅದನ್ನು ಅವ್ರಿಗೆ ಕೊಟ್ಟಿರತಕ್ಕಂಥ ಖರೀದಿ ಮಾಡ್ಕೊಂಡಿದ್ದಾರೆ 2002 ಆಗಿರ್ತಕ್ಕಂಥ ಪ್ರಕರಣ. ಇಲ್ಲಿ ಅನ್ನೆಸೆಸರಿಯಾಗಿ ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಅರಣ್ಯ ಸಚಿವರೇ ಹೊರಟಿದ್ದಾರೆ. ಅರಣ್ಯ ಸಚಿವರಿಗೆ ಒಂದು ಮಾತು ಹೇಳಿದ್ದು ನಾಳೆ ನಡೆದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಕಾರಣ ಇವತ್ತು ಚಿಕ್ಕಮಗಳೂರು ಕೊಡಗು ಭಾಗದಲ್ಲಿರ್ಬೋದು, ಬೆಂಗಳೂರಿನ ಹಲವಾರು ಭಾಗದಲ್ಲಿರ್ಬೋದು, ರಾಜ್ಯದ ಹಲವಾರು ಭಾಗದಲ್ಲಿ ಅರಣ್ಯ ಒತ್ತುವರಿ ಆಗಿರ್ತಕ್ಕಂಥದ್ದನ್ನು ತೆರವುಗೊಳಿಸ್ತೀವಿ ಅಂತಕ್ಕಂಥ ಏನು ಯಾರು ಮಾಡದೇ ಇರೋ ಕೆಲಸ